ಸಂಗೀತ ಸ್ವಲ್ಪ ಗಟ್ಟಿಯಾಗಿಟ್ಟಾಗ ನಾನು ಬಿಟ್ಕೊಂಡು ವರ್ಷ ಸಾಕಿರ್ ಸಾಕು ಸಾಕಿರ್ ಹಿಂಗೆ ಸಾಕು ಸಾಕು ಸಾಕಿರ್ ಸಾಕು ಸಾಕು ಹಂಗೆ ಹೇಳ್ತಾ ಇದ್ರೆ ಹೇಳ್ಕೊಪ್ಪ ಆ ಕಡೆ ಹೇಳ್ಕೊ ಸ್ವಲ್ಪ ಹೇಳ್ಕೊ ಹಾಂ ಮಂಜು ಏನಿದು ಈ ಹೋರಿ ಸ್ಪೆಷಾಲಿಟಿ ಏನು ಈ ಹೋರಿ ಸ್ಪೆಷಾಲಿಟಿ ಬಂದ್ಬಿಟ್ಟು ಜನಗಳನ್ನ ಹಾಕೋಕ್ಕನ್ನೋಕ್ಕೋಸ್ಕರ ತಕೊಂಬಂದಿದ್ದು ಇವಾಗ ನಮ್ಮ ಕಡೆ ಹೆಂಗಂದ್ರೆ ಹಬ್ಬದಾಗ ಬಂದ್ಬಿಟ್ಟು ಹುಡುಗರು ಟೀಮ್ ಜಾಸ್ತಿ ನಮ್ಮ ದೊಡ್ಡ ತಿಕ್ಕಲಿ ಇವಾಗ ತೋರಿಸ್ದೆ ಅಲ್ಲ ಆ ತರ ಇದ್ರೆ ಇದ್ರೆ ಸೈಲೆಂಟ್ ಆಗಿ ಹೋಗ್ತಾ ಇದೆ ಸೈಲೆಂಟ್ ಆಗಿ ಬರ್ತದೆ ಇದು ಬೀಜದ ಹೋರಿ ಏನು ಬಿಟ್ಟು ಸ್ವಲ್ಪ ಕೋಪ ಜಾಸ್ತಿ ಇರ್ತದೆ ಅದಕ್ಕೆ ನಾವು ಅರ್ಧಾಗ ಎತ್ಕೊಂಡೋಗಿ ಬಿಟ್ರೆ ಕೈ ಯಾರು ಮುಟ್ಟಕ್ ಆಗೋದಿಲ್ಲ ಒಂದು ವಿಚಾರದಾಗ ಇದನ್ನ ನಾವು ಸೆಲೆಕ್ಷನ್ ಮಾಡಿ ಎತ್ಕೊಂಡ್ ಬಂದಿದ್ದು ಅಂದ್ರೆ ಇದು ಜಲ್ಲಿಕಟ್ಟಕ್ಕೆ ಬಳಸುವಂತ ಜಲ್ಲಿಕಟ್ಟಕ್ಕೆ ಬಳಸುವಂತದ್ದು ಪ್ಲಸ್ ಬಂದು ನಮ್ಮ ಟೈಮಿಂಗ್ ಹಬ್ಬಕ್ಕೆ ಹೋಗಿ ಅಲ್ಲಿಂದ ನಮ್ಮ ಫ್ರೆಂಡ್ಗಳ ಹತ್ರ ನಾವು ತಕೊಂಬಂದ್ರೆ ನಾವು ಹೋದ ವರ್ಷ ತಕೊಂಬಂದಿದ್ದೆಲ್ಲ ತಕೊಂಬಂದ್ಮೇಲೆ ನಾವು ಒಂದ್ 10 ಹಬ್ಬ ಮಾಡಿದಿರಿ ಎಲ್ಲೂ ತಡಕೆ ಕೊಡ್ದಿರ ಬಾರಿ ಹಬ್ಬ ಮಾಡ್ಕೊಂಡ್ ಬಂದೈತೆ ನನಗೂ ಸ್ವಲ್ಪ ಏಟುಗಳು ಮಾಡ್ತಿದ್ದು ಬಾರಿ ಒಂದ್ 2-3 ಹಬ್ಬದಾಗ ನನಗೂ ಬಾರಿ ಏಟುಗಳು ಮಾಡ್ತು ಸ್ವಲ್ಪ ಭಯ ಇದನ್ನು ಬಿಡಾಕು ನಮ್ಗೆ ಯಾಕಂದ್ರೆ ಬೀಜದ ವರಿ ಎಲ್ಲ ಸ್ವಲ್ಪ ರೌಡಿಸಮ್ ಜಾಸ್ತಿ ಇದಕ್ಕೆ ಅಷ್ಟೇ ಏನೇನಿಲ್ಲ ಏನಾದ್ರೆ ಹತ್ರಕ್ಕೆ ಹೋಗಿ ಬಿಡಕ್ ಆಗೋದಿಲ್ಲ ಮೂಕ್ರಣಿಗೆ ಹೋಗಕ್ ಆಗೋದಿಲ್ಲ ಅಡಿಗೆ ಕಟ್ಟಿದ್ಮೇಲೆ ಎಲ್ಲ ಹುಡುಗರು ಒಂದು 40-50 ಜನ ಸೇರ್ಕೊಂಡು ಮಿಳಿ ಎತ್ಕೊಂಡೋಗಿ ಒಳಗಡೆ ಬಿಡ್ತೀರಿ. ಇದು ಎಲ್ಲಿಂದ ತಗೊಂಬಂದಿದ್ ನೀವು? ನಮ್ಮ ವಾನಂಬಡಿ ಪಕ್ಕದಾಗ ಆಲಂಗಯ್ಯ ರಾಮು ಅನ್ಬಿಟ್ಟು ನಮ್ಮ ಫ್ರೆಂಡ್ ಹತ್ರ ತಕೊಂಬಂದಿದ್ದಿರನ್ನ. ಇದು ನಮ್ಮ ಡೈನಿ ಕೋಟ ಹತ್ರ ಇದ್ದಿದ್ದು ನಮ್ಮ ಫ್ರೆಂಡ್ ಮುನ್ರಾಜಪ್ಪನವ್ರ ಹತ್ರ ಅನ್ಬಿಟ್ಟು ಸರ್ ಅವ್ರು ಅಲ್ಲಿಗೆ ಮಾರಿದ್ರು ಆಮೇಲೆ ನಾವು ಅವ್ರ ಹತ್ರ ಹೋಗ್ಬಿಟ್ಟು ರೆಕಮೆಂಡ್ ಮಾಡಿ ನಾವು ತಕೊಂಬಂದಿದ್ದೀವಿ. ಹೋರಿನ ಎಷ್ಟು ತಗೊಂಬಂದ್ರೆ? 130,000 ನಾವು ತಕೊಂಬಂದಿದ್ದೀವಿ. ಇವಾಗ ಯಾರನ್ನ ಕೇಳ್ತಾ ಇದಾರ? ಕೇಳ್ತಾ ಇದಾರೆ. ನಾವು ಬಾರಿ ಇನ್ನೂ ಹಬ್ಬ ಮಾಡ್ಬೇಕನ್ಬಿಟ್ಟು ಸ್ವಲ್ಪ ನಿಲ್ಸ್ಕೊಂಡಿದ್ದೀರಿ, ಯಾಕಂದ್ರೆ ನಮ್ಮ ತಮಿಳ್ನಾಡಿಗೆ ಹೋರಿಗಳು ಸ್ವಲ್ಪ ಕಮ್ಮಿ ಆಗೈತೆ. ಇವಾಗ ಮಾರಿದ್ರೆ ಮತ್ತೆ ತೆಗಿಯಕ್ ಆಗೋದಿಲ್ಲ. ಒಂದ್ 2-3 ವರ್ಷ ಹಬ್ಬಗಳು ಮಾಡೋಣ, ಯಾಕಂದ್ರೆ ಮನೆಗೆ ಎಲ್ಲ ಚಿಕ್ಕವರು ದೊಡ್ಡವರು ಎಲ್ಲ ಇಟ್ಕೊಂತಾರೆ ಹೋರಿಗಳನ್ನ. ಆ ಒಂದು ವಿಚಾರ ಮಾಡ್ಕೊಂಡಿದ್ದೀವಿ ನಾವು. ಇನ್ನೂ ಅಲ್ಲಿ ಹಿಂದೆ 2 ಕರುಗಳಿದ್ದಾವಲ್ಲ, ಅದನ್ನ ಕೊಡ್ತೀರಾ? ಅವು ಕಾಡು ಕರುಗಳು ಹಬ್ಬಕ್ಕನ್ನ ಹಾಕೊಂಬಂದಿದ್ದೆ ನಮ್ಮ ಕಡೆ ಕರುಗಳಿದ್ರೆ ಕಾಡಾಗ ಹೋಗಿ ಎತ್ತಾಕೊಂಬಂದಿದ್ದು. ಈ ವರ್ಷ ಚೆನ್ನಾಗಿ ಮೇಯಿಸಿ ಬರೋ ವರ್ಷಕ್ಕೆ ಅವನ್ನೆಲ್ಲ ಇನ್ನೂ ಟ್ರೈನಿಂಗ್ ಮಾಡಿ ಹಬ್ಬಕ್ಕೆ ಬಿಡೋದು. ಹಬ್ಬಕ್ಕೆ ಬಿಡೋದು ಅದನ್ನೆಲ್ಲನು ಹೇಳಿ. ನಿಮ್ಮ ನಂಬರ್ ಹಂಗೆ ಹೇಳ್ಬಿಡಿ. 9595 78 77 77 0506 6. ಸರಿ, ನಿಮ್ಮ ಮಾಹಿತಿಗೆ ಧನ್ಯವಾದಗಳು ಮಂಜು ಅವರು. ಧನ್ಯವಾದ. ಜಾಸ್ತಿ ಮೇಲೆ ಕೆತ್ತಬೇಕಲ್ಲ ಗೋಪುರ ಎತ್ತಾರಲ್ಲ ಕೆಲವೊಬ್ರು.
ಆ ಎಂ ಕೆ ಸ್ಟ್ರೆಂತ್ ಇರಬೇಕು. ಆವಾಗ ಮೈ ಮೇಲೆ ನಾವು ಕೃಷ್ಣ ಬಜೆಟಾಗಿದ್ದರೆ ಬೀಜ ಇದ್ರೆ ಗೋಪುರ ಬರುತ್ತೆ, ಬೀಜ ಹೊಡೆದ ಮೇಲೆ ಗೋಪುರ ಸೆಲೆಕ್ಟ್ ಆಗುತ್ತದೆ. ಇಲ್ಲ ನಮ್ಮ ಕಡೆ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಲ್ಲಿ ಅದನ್ನ ಮೂಡ ಇರ್ತಾರೆ. ಅದನ್ನ ಹೇಳಿದ್ದೆ ಹೆಚ್ಕೊಂತಾರೆ.